ಚೆನ್ನಾಗಿದೆ ಅಭಿರಾಮ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಲವ್ ಸ್ಟೋರಿ ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಚೆನ್ನಾಗಿದೆ ಲವ್ ಸ್ಟೋರಿ ಹೈಲೈಟ್ ಆಗಿರೋದು, ಸೂಪರಾಗಿ ಮಾಡಿದ್ದಾರೆ ಅಭಿ ಅವರು. ಹಾಂ, ಚೆನ್ನಾಗಿದೆ ಅಲ್ಲ ಫ್ಯಾಮಿಲಿ ನೋಡೋದು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಸೂಪರ್, ಸೆಕೆಂಡ್ ಹಾಫ್ ಸಾಫ್ ಸಖತ್ತಾಗಿದೆ. ಹ್ಞೂ, ಕ್ಲೈಮ್ಯಾಕ್ಸ್ ಎಕ್ಸಲೆಂಟ್ ಆಗಿರೋದು ಮೇನ್. ಓಕೆ, ಮೂವಿ ನಾನು ನೋಡಿದೆ, ನಮ್ಮ ಸ್ನೇಹಿತ ಆ್ಯಕ್ಟ್ ಮಾಡಿದ್ರು, ಫೋನ್ ಮಾಡಿ ಕರೆದ್ರು. ಸಿನಿಮಾ ನೋಡಿದ್ಮೇಲೆ ನನಗೆ ಇಷ್ಟ ಆಗಿತ್ತು ಒಂದೇ, ಭಾಳ ಚೆನ್ನಾಗಿದೆ ಕಂಟೆಂಟು. ದಯವಿಟ್ಟು ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ, ಎಲ್ಲರೂ ಹೇಳ್ತಾರೆ ಫಾರ್ಮಾಲಿಟೀಸ್ಗೆ ಸಿನಿಮಾ ನೋಡಿ ಬಂದು ಸಿನಿಮಾ ನೋಡಿ ಅಂತ, ಬಟ್ ಇದರಲ್ಲಿ ವಿಚಾರ ಇದೆ, ಕಂಟೆಂಟ್ ಇದೆ. ಗಂಡ ಹೆಂಡತಿ ಈ ಕಾಲಘಟ್ಟದಲ್ಲಿ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗ್ತಿದ್ದಾವೆ, ಅದಕ್ಕೊಂದು ಒಳ್ಳೆ ಮೆಸೇಜು ಒಳ್ಳೆ ಸೊಲ್ಯೂಷನ್ ಇದೆ. ದಯವಿಟ್ಟು ಎಲ್ಲರೂ ಆದಷ್ಟು ತಾಳ್ಮೆ ತಗೊಂಡು ಜೀವನ ನಡೆಸಿ, ಅದಕ್ಕೆ ಮೊದಲು ಈ ಸಿನಿಮಾ ನೋಡಿ ಬಂದು ಅಂತ ನಿಮ್ಮೆಲ್ಲರೂ ಕೇಳ್ಕೊತೀನಿ. ಎಲ್ಲೂ ಈ ಕರ್ನಾಟಕದ ಮುಖಾಂತರ ಕರ್ನಾಟಕ ಜನತೆನ ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ, ಹಾಗೆ ಗಂಡ ಹೆಂಡತಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬದುಕಿ ಅಂತ ಕೇಳ್ಕೊತಾ ಈ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ ಸರ್. 0% ಲವ್ ಅದನ್ನೇ ಹೇಳ್ತಿರೋದು. ಈ ಕಾಲಘಟ್ಟದಲ್ಲಿ ಹೆಂಗಾಗಿದೆ ಅಂದರೆ ತದ್ವಿರುದ್ಧವಾಗಿ ನಡೀತಿದೆ. ಸೊ ಪ್ರೀತಿ ಕಡಿಮೆ ಆಗ್ತಿದೆ ಮದುವೆ ಆದಮೇಲೆ, ಮದುವೆಗೆ ಮುಂಚೆ ಇರೋ ಪ್ರೀತಿ ಮದುವೆ ಆದಮೇಲೆ ಕಡಿಮೆ ಆಗುತ್ತೆ. ಅದು ಏನಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮದುವೆನೇ ಆಗಿಲ್ಲ ಅಂಥೇಳಿ ಮದುವೆ ಮಾಡ್ಕೊಂಡು ಜೀವನ ಮಾಡೋದು ಬ್ಯೂಟಿಫುಲ್ ಆಗಿರುತ್ತೆ. ಮದುವೆ ಆಗ್ಬಿಟ್ಟೆ ಅಂತೇಳಿ ಅಲ್ಲಿಗೆ ಕಿಕ್ಔಟ್ ಮಾಡ್ಕೊಳ್ಳೋದಲ್ಲ, ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದಷ್ಟೇ. ಅನ್ಯೂನಾಗಿ ಬದುಕಿ ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ. ಧನ್ಯವಾದ ಸರ್. ಸ್ಕ್ರೀನ್ ಪ್ಲೇ ಕಂಟೆಂಟ್ ಬ್ಯೂಟಿಫುಲ್ ಆಗಿದೆ, ಅದ್ರ ಜೊತೆಗೆ ಓಂ ಪ್ರಕಾಶ್ ಅವರು ಭಾಳ ಚೆನ್ನಾಗಿ ಸಿನಿಮಾನ ತೊಗೊಂಡೋಗಿದೆ, ಟ್ರಾವೆಲ್ ಮಾಡಿಸಿದ್ದಾರೆ. ಓಂ ಪ್ರಕಾಶ್ ಅವ್ರದ್ದು ಭಾಳ ಇಷ್ಟ ಆಯ್ತು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ಸೆಕೆಂಡ್ ಹಾಫ್ ಭಾಳ ಇಷ್ಟ ಆಯಿತು, ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ. ಕ್ಲೈಮ್ಯಾಕ್ಸೇ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಕ್ಲೈಮ್ಯಾಕ್ಸ್ನ ಮಿಸ್ ಮಾಡಬಾರ್ದು ಯಾರು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಬ್ಯೂಟಿಫುಲ್ ಆಗಿದೆ. ಫಸ್ಟ್ ಹಾಫ್ ನಾವು ವೆಜ್ಜು, ಸೆಕೆಂಡ್ ಹಾಫ್ ನಾನ್ ವೆಜ್ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಸರ್. 5 ಕಂಟೆಂಟ್ ವಿಚಾರದಲ್ಲಿ ನಾನು 5 out of 5 ಕೊಡ್ತೀನಿ ಸರ್. ನಾನು ಕಂಟೆಂಟ್ ಭಾಳ ಇಂಪಾರ್ಟೆಂಟ್, ಗಂಡ ಹೆಂಡತಿ ಅನ್ನೋದು ಸಂಸಾರ ಭಾಳ ಶ್ರೇಷ್ಠವಾದದ್ದು, ಅದನ್ನು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಈ ಸಿನಿಮಾಲ್ಲಿ. ಸೊ ಅದಕ್ಕೋಸ್ಕರ 5 out of 5 ಕೊಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ, ಮ್ಯೂಸಿಕ್ ಸೂಪರ್. ತಿಳ್ಕೋಬೇಕಾಗಿರುವಂಥದ್ದು ತುಂಬ ಒಳ್ಳೆ ಸಂದೇಶಗಳನ್ನ ಕೊಟ್ಟಿದ್ದಾರೆ. ಯುವಕರಾಗಿ ಯುವಕರಿಗೆ ಏನು ಸಂದೇಶ ಕೊಡಬೇಕೋ ಅದನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಸೂಪರ್ ಆಗಿ ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ತಂದೆ ತಾಯಿ ಬಗ್ಗೆ ಯಾವ ರೀತಿ ಗೌರವ ನೀಡಿ ಭಿನ್ನಾಭಿಪ್ರಾಯ ಬಂದರೆ ಸಂಸಾರ ಹೆಂಗೆ ಹಾಳಾಗ್ತದೆ, ಮತ್ತು ಏನು ಚೆನ್ನಾಗಿದೆ ಸರ್ ಫಿಲಮ್. ಸರ್ ಫಿಲ್ಮ್ 100 ಡೇ ನಾವು ಹುಬ್ಳಿಂದ ಬಂದಿದ್ವಿ, 100 ಡೇ ಪಕ್ಕ ಸರ್. ಪಿಕ್ಚರ್ ಚೆನ್ನಾಗಿದೆ, ಒಳ್ಳೆ ಮೂವಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. 100 ಡೇಸ್ ಜೀವನದ ಸಂಸಾರದ ಕತೆ ಹೇಗಿದೆ ಅದನ್ನು ನೋಡಿ ಕಲ್ತ್ಕೊಬೇಕಾದ ಇವತ್ತಿನ ಪ್ರೆಸೆಂಟ್ ಪ್ರಪಂಚದಲ್ಲಿ ಏನು ಸಾಫ್ಟ್ವೇರ್ ಏನು ದಂಪತಿಗಳಿದ್ದಾರೆ ಅದು ಅವ್ರನ್ನ ನೋಡಬೇಕಾದ ಸಂದರ್ಭಗಳು. ಥ್ಯಾಂಕ್ ಯು. ಸ್ಟೋರಿ ಏನಿದೆ ಅಂತ ಅಂತಂದರೆ, ತಾಳ್ಮೆಯಿಂದ ಕೈದಿ ನೋಡಿ ತುಂಬ ದುಡುಕಬೇಡಿ, ಲಾಸ್ಟ್ವರೆಗೂ ತಾಳ್ಮೆ ಕಳ್ಕೋಬೇಡಿ, ತಾಳ್ಮೆಯಿಂದ ಇರಿ ಅನ್ನೋದಕ್ಕೆ ಈ ಸ್ಟೋರಿ. ಸೂಪರ್. ಜನ್ರೇಷನ್ಗೆ ಏನಿದೆ ತಾಳ್ಮೆ ಕಳ್ಕೊಳ್ಳ್ದೇನೆ ಪ್ರೀತಿ ಮೇಲೆ ನಂಬಿಕೆ ಇಟ್ಕೊಂಡು ಕೊನೆಯವರೆಗೂ ಇದು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೂಪರ್ ಆಗಿದೆ. ಓ ಪಿಕ್ಚರ್ ದೇಖಾ ಮೇಲೆ ಕನ್ನಡ ಮಾಲೂಮ್ ನೀ ಲೇಕಿನ್ ಫಿಲಿಮ್ ಬಹುತ್ ಸೂಪರ್ ಹೇ, ಬಹುತ್ ಅಚ್ಚಾ. ಸೂಪರ್ ಸೂಪರ್ ಆಗಿದೆ. ಈಗಿನ ಯುವಕರು ಚೆನ್ನಾಗಿ ನೋಡ್ಬೇಕು ಸರ್, ಈಗಿನ ಯುವಕರಿಗೆ ಒಳ್ಳೆ ಟಿಪ್ಸ್ ಇದೆ. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ, ಎಸ್ ಎಫ್ ಬಿ ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ. ಗಂಡ ಹೆಂಡತಿ ಬಂದು ಸಿನಿಮಾ ನೋಡ್ಬೇಕು, ಚೆನ್ನಾಗಿದೆ ಪಿಕ್ಚರ್, ತುಂಬ ಚೆನ್ನಾಗಿ ಬಂದಿದೆ. ಒಂದು ಥೀಮ್ ಕೂಡ ಹೇಳಿದ್ದಾರೆ, ಪೇರೆಂಟ್ಸ್ನೆಲ್ಲ ನೋಡ್ಕೋಬೇಕು ಅಂತ. ಚೆನ್ನಾಗಿದೆ, ಲವ್ಲಿ ಆಗಿದೆ, ಬ್ಯೂಟಿಫುಲ್. ಈ ಜನ್ರೇಷನ್ ನೋಡಬೇಕಾಗಿರುವಂಥ ಫಿಲಿಮ್ ಇದು, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಕೊಬೇಕು, ನೋಡ್ಬೇಕಿದ್ರು ಚೆನ್ನಾಗಿದೆ. ಸ್ಟಾರ್ಟಿಂಗೇ ಒಂಥರ ಇತ್ತು, ನೋಡ್ತಾ ಟ್ವಿಸ್ಟ್ಗಳು ಜಾಸ್ತಿ ಇದೆ. ಟ್ವಿಸ್ಟ್ ಇದೆ ಮೂವಿಲಿ, ಎಲ್ಲ ನೋಡಿ ಆನಂದಿಸ್ಬೋದು. ಚಿತ್ರ ಕತೆ ಮತ್ತು ಎಲ್ಲ ಸಬ್ಜೆಕ್ಟು ಚೆನ್ನಾಗಿದೆ. ಆದರೆ ಇವತ್ತು ನಮಗೆ ಒಂದು ನೋವಿನ ಸಂಗತಿ ಅಂದರೆ, ಚಿತ್ರದ ಹೀರೋ ಮತ್ತು ನಿರ್ದೇಶಕರಾದ ಅಭಿರಾಮ್ ಇಲ್ಲದೆ ಇರೋದು ಭಾಳ ನೋವಿನ ಸಂಗತಿ. ಆದರೆ ಇವತ್ತು ಇಲ್ಲಿನ ಏನು ನೋಡೋಕ್ಕೆ ಬಂದಿದ್ದೀವಿ ಸಿನಿಮಾದವ್ರನ್ನ, ಅದನ್ನೆಲ್ಲ ನೋಡಿದರೆ ಸಿನಿಮಾನ ಡೈರೆಕ್ಟ್ರು ಮತ್ತು ಹೀರೋ ತುಂಬ ಸಂತೋಷ ಪಡ್ತಾಯಿದ್ರು. ಅದೊಂದು ತುಂಬ ಮನಸ್ಸಿಗೆ ಬೇಜಾರಾಗಿದೆ ಸರ್.